ಒಪ್ಪಿಕೊಂಡ್ರೂ ನಮ್ಗೆ ಶಕ್ತಿ ಇಲ್ಲ ಅಂತ ನಮ್ಗೆ ಒಪ್ಪು ಆ ಮಾತನ್ನು. ಆದರೆ ಅದೇ ಕಾರಣಕ್ಕೆ ನಾವಿಲ್ಲಪ್ಪ ಎಷ್ಟು ಕೊಡಲಿಕ್ಕೆ ಪಾಪ, ಎಷ್ಟೋ ಶಿಕ್ಷಕರು ಎಷ್ಟೋ ಪ್ರೊಫೆಸರ್ಗಳು ಅವರು ಎರಡು ಹತ್ರ ಊಟ ಸಿಕ್ಕರೆ ಸಾಕಿ ನಾವು ಕಲಿಸ್ತಂತ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ನಮಗೆ ಪರ್ಮನೆಂಟ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ತಂದ್ರೆ ಸ್ಟ್ರೈಕ್ ಮಾಡ್ತಾರೆ, ಕೇಳ್ತಾರೆ, ಒಂದಿಷ್ಟು ಜನ ಆಗ್ತಾವೆ ನಡೆಯುವ ನಾವು ಎಲ್ಲ ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಆದರೂ ಅದು ಸಾಧ್ಯದ ಸರ್ಕಾರಕ್ಕೆ, ಯಾಕಂದರೆ ವರ್ಷಕ್ಕೆ ನಾವೆಲ್ಲ ಕನ್ನಡಿಗರು ಹೋಗಿ ಸಿದ್ದರಾಮರ ಕೈಯಲ್ಲೇ ಅಥವಾ ಅವ್ರ ಟ್ಯಾಕ್ಸ್ ರೂಪದಲ್ಲೇ ನಮ್ಮಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೊಗೊಳ್ತಾರೆ ಅವರು. ಆ ದುಡ್ಡನ್ನು ಏನು ಮಾಡ್ತೀರಿ, ಸೆಂಟ್ರಲ್ಗೆ ತೊಗೊತಾರೆ ರೀ, ಸಿದ್ದರಾಮಯ್ಯ ಇವ್ರು ತೊಗೊತಾರೆ, ಮೋದಿ ಅವ್ರು ತೊಗೊತಾರೆ, ಅವ್ರು ಕೊಡೋದಿಲ್ಲ ಒಳ್ಳೆ ನಮಗೆ 13 ಪೈಸೆ ಕೊಡ್ತಾರೆ, 12 ಪೈಸೆ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅದು ಇರ್ಬೋದಿಲ್ಲ ಅಂತಲ್ಲ, ಆದರೆ ಅವ್ರು ಬೆನ್ನತ್ರಿ ಮೋದಿಯವ್ರಿಗೆ ನಮ್ಮ ಶಿಕ್ಷಣಕ್ಕೆ ಕೊಡ್ರಪ್ಪ 15-20% ನಮ್ಮ ದುಡ್ಡಿನಿಂದ ಕೊಡ್ರಿ ಅಂತ ಹೇಳ್ರಿ. 15-20% ಯಾಕೆ ಖರ್ಚು ಮಾಡ್ಬಾರ್ದು ನಮ್ಮ ಶಿಕ್ಷಣಕ್ಕೆ? ಈಗಿನ ಮಕ್ಳು ಕೇಳ್ತಾರೆ 18 ವರ್ಷ ನಮ್ಮ ಉಚಿತ ಕೊಡ್ರಿ ಅಂತ. ಆದರೆ ಈ ಶಿಕ್ಷಣ ಸಂಸ್ಥೆಗಳು ಇವತ್ತು ಹೋಗಿ ನೋಡಿದ್ರೆ, ಸರ್ಕಾರಿ ಶಾಲೆ ನೋಡಿದ್ರೆ, ಅಲ್ಲಿ ಶಿಕ್ಷಕರು ಕೆಲವೊಂದು ಸರಿಯಾಗಿ ಬರೋದಿಲ್ಲ, ಬಿಸಿ ಊಟ ಅಂತ ಹೇಳ್ತಾರೆ, ಸರಿಯಾಗಿ ಬಿಸಿ ಊಟ ಸರಿಯಾಗಿ ಇರುವುದಿಲ್ಲ. ಒಂದು ಸರ್ವೆ ಮಾಡಿಸ್ರಿ ನಿಶ್ಚಿತವಾಗಿ. ಭಾಳಷ್ಟು ಮಕ್ಕಳು ಪಾಪ ಇನ್ನೂ ಬರಲಿಕ್ಕೆ ಬರ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರೋಂಥ ಮಕ್ಕಳಿಗೆ, ಓದ್ಲಿಕ್ಕೆ ಬರ್ತಾ ಇಲ್ಲ, ಟಕಾರ ಡಕಾರ ಗೊತ್ತಾಗ್ತಾ ಇಲ್ಲ ಕನ್ನಡದಲ್ಲೇ. ಇಂಗ್ಲೀಷ್ ಅಂತ ದೂರದ ಮಾತದು, ಮ್ಯಾಥ್ಸ್ ಅದು ದೂರದ ಮಾತಾಗಿದೆ. ಇವತ್ತು ಮುಖ್ಯ ಬೇಕಾದ ವಿದ್ಯಾರ್ಥಿ ಒಬ್ಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಇಂಗ್ಲೀಷ್ ಬರುವಂಥ ಒಳ್ಳೆಯ ಟೀಚರ್ ಕೊಡ್ರಿ, ನನಗೆ ಮ್ಯಾಥ್ಸ್ ಬರುತ್ತಿರುವಂಥ ಗಣಿತ ಬರುತ್ತಿರುವಂಥ ಗಣಿತ ಕಲಿಸುವಂಥ ಒಳ್ಳೆಯ ಮಾಸ್ತರನ್ನು ಕೊಡ್ರಿ ನಮಗೆ. ಅದೇ ಕಾಲಕ್ಕೆ ಇಂಗ್ಲೀಷ್ ಗಣಿತ ಅದ್ರ ಜೊತೆಗೆ ಸೈನ್ಸನ್ನು ಸರಿಯಾಗಿ ವಿಜ್ಞಾನವನ್ನು ಸರಿಯಾಗಿ ಕಲಿಸುವಂಥ ಗುರುಗಳನ್ನ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಮಕ್ಕಳು. ಇದೆಲ್ಲ ಕಡೆ ಸಮಸ್ಯೆ ಇರೋದು ಆಲ್ ಓವರ್ ಕರ್ನಾಟಕ. ಪ್ರೈವೇಟದಲ್ಲಂತೀ ನಿಮಗೆ ಗೊತ್ತದ, ಪ್ರೈವೇಟದಲ್ಲಿ ಸೀಟ್ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಯಾರಿಗೆ ಆಗೋದಿಲ್ವೋ ಅಂಥವ್ರಲ್ಲಿ ಇರ್ತಾರೆ ಪಾಪ, ಅವ್ರು ದಡ್ಡ್ರು ಅಂತ ಹೇಳಿಕ್ಕೆ ಆಗೋದಿಲ್ಲ. ಅವ್ರ ಮಟ್ಟ ಅಷ್ಟು ಇರ್ತದೆ, ಗುಣಮಟ್ಟ ಆ ಪ್ರಮಾಣದಲ್ಲಿ ಇರೋದ್ರಲ್ಲಿ ಪ್ರೈವೇಟದಲ್ಲಿ ಬರೀ ಡ್ರೆಸ್ ಮಾಡಿಸೋದು ಮಾಡೋದು ಆಗಿ ಮಾಡೋದು ಸಸ್ತಿರ್ತಾರೆ ನಮ್ಮ ಮಕ್ಕಳಿಲ್ಲ ಅಂತಲ್ಲ. ಆದರೆ ಭಾಳಷ್ಟು ನೀವು ಸರ್ವೆ ಮಾಡಿಸ್ರಿ, ಭಾಳಷ್ಟು ಪ್ರೈವೇಟ್ ಶಾಲೆಗಳಲ್ಲೇನು ಸಹಿತ ಗಣಿತ ಸರಿಯಾಗಿ ನಮ್ಮ ಮಕ್ಕಳಿಗೆ ಬರೋದಿಲ್ಲ, ಮ್ಯಾಥ್ಸ್ ಸರಿಯಾಗಿ ಹತ್ತುವುದಿಲ್ಲ, ಇಂಗ್ಲೀಷ್ ಸರಿಯಾಗಿ ಏನೋ ಕಲಿಸ್ತಾರೆ, ಕಖಮ್ಮಮ್ಮ ಏನೋ ಅವು ಸರಿಯಾಗಿ ಈಜಿಯಲ್ಲಿ ಹಾಕ್ಬೇಕು, ವಾಜಲ್ಲಿ ಹಾಕ್ಬೇಕು, ಅದ್ರ ಡಿಫ್ರೆನ್ಸಸ್ ಏನು, ಗ್ರಾಮರ್ ಸೂಕ್ಷ್ಮ ನಡೆಗಳೇನು, ಇವುಗಳನ್ನ ಯಾವ ಮಕ್ಕಳಿಗೂ ನೀವು ಕೇಳಿರಿ. ಕನ್ನಡದಲ್ಲಿ ಅಂತೂ ಇನ್ನೂ ಸಹಿತ BA ಡಿಗ್ರಿ ಆದ ಮಕ್ಕಳನ್ನ ಬರೆಸಿದ್ರೆ ಬಂದನು ಬರೆಯುವ ಅಂದರೆ ಬದನೊಂದು ಬರಿತಾನ, ಏನು ಬರಿತಾನ, ಅಧ್ವಾನಗಳ ಏನಪ್ಪ ಅಂತಂದ್ರೆ ಅಧ್ವಾನ ಬರೀ ಅಂದರೆ ಅದು ಸಹಿತ ಬರೀ ಆಗ್ಬೋದು, ಅದು ಅನ್ನೋದು ಬರಿತಾನ, ಮತ್ತೇನೋ ಬರಿತಾನ. ಎಷ್ಟು ಮಂದಿ ಮಕ್ಕಳು ಬೇಕು ನಿಮಗೆ ಇಂಗ್ಲೀಷ್ ಅಂತ? ಅದೇನು ಯಾಕೆ ಮಾಸ್ತರ್ಗಳೇ ಸರಿಯಾಗಿ ಇಂಗ್ಲೀಷ್ ಸರಿಯಾಗಿ ಬರಲಾರ್ದು ಭಾಳಷ್ಟು ಜನ ರೀ, ಎಲ್ಲರೂ ಹೇಳೋದು ರೀ ಮಾತನ್ನೆಲ್ಲ, ಭಾಳಷ್ಟು ಜನ ಇಂಗ್ಲೀಷ್ ಕಲಿಸುವಂಥ ಮಾಸ್ತರ್ ಸರಿಯಾಗಿ ಇಂಗ್ಲೀಷ್ ಬರೋದಿಲ್ಲ. ಯಾಕೆ ಈ ಮಾತನ್ನು ಈ ಮತ್ತೆ ಮತ್ತೆ ಮಾತಾಡಿದ್ರೆ ಇದನ್ನೆಲ್ಲ ಕೊಡಬೇಕು ಅಂದಾಗ ಮಕ್ಕಳು ನಮ್ಮ ವಿಜ್ಞಾನಿಗಳಾಗ್ತಾರೆ, ಒಬ್ಬ ಗಣಿತದಲ್ಲಿ ಪ್ರವೀಣರಾಗ್ತಾರೆ. ಮಗ್ಗಿನೇ ಬರಲಿಲ್ಲ ಅಂದರೆ, ಮ್ಯಾಥ್ಸೇ ಬರಲಿಲ್ಲ ಅಂದರೆ ನಾವೇನು ಆಗ್ತಾನೆ ಪಾಪ? ಈಗ ನಮ್ಗೆ ಹೇಳ್ತೀವಿ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅವೆರಡೂ ಮ್ಯಾಥ್ಸ್ ಮೇಲೆ, ಅಂದರೆ ಗಣಿತ ಮೇಲೆ ನಿಂತಿದ್ದಾವ್ರಿ, ಗಣಿತ ಬರಲಿಕ್ಕೆ ಏನು ಮಾಡೋರು ಹೆಂಗೆ ಅವರು ಎರಡು? ಇವೆಲ್ಲ ಸಮಸ್ಯೆಗಳಿದ್ದಾವೆ, ಕಲಿಸೋದು ಅಷ್ಟು ಸಮಸ್ಯೆ ಅದ. ಅದಕ್ಕೆ ಸರ್ಕಾರ ಯಾವ್ಯಾವ್ದಕ್ಕೂ ಕೆಲಸ ಮಾಡ್ತದೆ, ಇವರು ಅನುದಾನ ಕೊಡ್ತಾರೆ ರೋಡ್ಸ್ಗೆ ಅದಕ್ಕೆ ಅಂತ, ಅಂದರೆ ಹೆಚ್ಚು ಕಡಿಮೆ ಇವರು 30% 40% ಹೊಡ್ಕೊಂಡು ಹೋಗಿಬಿಡ್ತಾರೆ. ಈ ಮಹಾಶಯ ನಮ್ಮಿಂದ ಆರಿಸಿ ಹೋಗಿರ್ತಾರೆ, ನಾವು ಓಟ್ ಆಗಿರ್ತೀವಿ.